ಇನ್ನೊಂದು ಅಂದರೆ ಈಗೆಲ್ಲ ಸ್ಟಾರ್ಸ್ದು ನಿಮಗೆ ಬ್ಲೆಸ್ಸಿಂಗ್ ಸಿಗಿದೆ. ಈಗ ಒಂದು ವಿಡಿಯೋ ಬಿಟ್ಟಿರೋದು ರಶ್ಮಿಕಾ ಅವ್ರದ್ದು, ಇನ್ನೂ ಯಾರ್ಯಾರ್ದು ಬಿಡೋದು ಪ್ಲಾನ್? ಎಲ್ಲರದ್ದು ಬಿಡ್ತಾ ಇದ್ದೀವಿ. ಗರುಡ ರಾಮು ಅವ್ರದ್ದು ಬಿಟ್ಟಿದ್ದೀವಿ, ದಾಲಿ ಧನಂಜಯ ಅವ್ರದ್ದು, ಶರಣ್ ಸರ್ದು ಆಯಿತು, ಮತ್ತು ಆಶಿಕಾ ರಂಗನಾಥ್ ಅವ್ರದ್ದಾಯಿತು, ರಶ್ಮಿಕಾ ಮಂದಣ್ಣ ಅವ್ರದ್ದಾಯಿತು, ಇಷ್ಟು ಬಿಟ್ಟಿದ್ದೀವಿ. ಈಗ ಇನ್ನು ರಿಷಬ್ ಶೆಟ್ಟಿ ಅವ್ರದ್ದಿದೆ, ದರ್ಶನ್ ಸರ್ದಿದೆ, ಸುದೀಪ್ ಸರ್ದಿದೆ, ಉಪ್ಪಿ ಸರ್ದಿದೆ, ಅದೇ ದರ್ಶನ್ ಸರ್ ಹೇಳಿದ್ನಲ್ಲ. ಓ ದರ್ಶನ್ ಸರ್ ಅಂದ್ರೆ ನಿಮಗೆ ಗೊತ್ತಾಗಲ್ಲ, ಡಿ ಬಾಸ್ ಇದೆ, ಮತ್ತೆ ನಮ್ಮ ಅಭಿ ಇಬ್ರೋದು, ಧನು ಇವ್ರದು, ಯಶಸ್ಸು, ಇನ್ನೊಂದಷ್ಟು ಇನ್ನೂ ಇದ್ದಾರೆ, ಇದೆ, ಎಲ್ಲರೂ ಕೊಟ್ಟಿದ್ದಾರೆ. ಸುದೀಪ್ ಸರ್ದಿದೆ, ನಂಗೆ ಕೇಳಿದವ್ರು ಒಬ್ರು ಇಲ್ಲ ಅನ್ಲಿಲ್ಲ. ಬ್ಲೆಸ್ಸಿಂಗ್ ಸಿಗಕ್ಕೆ ಚಿಕ್ಕಣ್ಣವ್ರು ಒಂದು ಗುಣ ಯಾವ್ದು ಇಷ್ಟ ಆಗಿರ್ಬೋದು? ಯಾವ ಒಂದು ಗುಣ ಅಲ್ಲ ಸರ್, ಡೆಫಿನೆಟ್ಲಿ ಅವ್ರು ಒಳ್ಳೆತನ. ಯಾಕಂದ್ರೆ ನಾನು ಅವ್ರ ಜೊತೆ ಇವಾಗ ಸೆಲೆಬ್ರಿಟಿ ಶೋ ಆಗಿರ್ಬೋದು ಎಲ್ಲಾದ್ರೂ ಹೋಗುವಾಗ ಅವ್ರು ಗಳಿಸಿರೋ ಪ್ರೀತಿ ವಿಶ್ವಾಸದಿಂದಾನೇ ಅಷ್ಟು ಜನ ಅವ್ರಿಗೆ ಅಷ್ಟೊಂದು ಪ್ರೀತಿ ಕೊಡಕ್ಕೆ ಸಾಧ್ಯ. ಅಂದ್ರೆ ಅವ್ರು ಪ್ರೀತಿ ಕೊಡ್ತಾರೆ, ಅದಕ್ಕೆ ರಿಟರ್ನ್ ಆಗಿ ಆ ಪ್ರೀತಿ ಡಬಲ್ ಆಗಿ ಸಿಗ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣ ಇವರೇ ಡೆಫಿನೆಟ್ಲಿ. ಒಂದ್ ಹೇಳೋದೇನೋ, ನಮ್ಮ ತಂದೆ ತಾಯಿ ಯಾವ್ದೋ ಜನ್ಮದ ಪುಣ್ಯ ಏನೋ ಇರಬೇಕು, ನಾವೇನು ಅಂತ ಒಳ್ಳೆ ಕೆಲಸಗಳು ಮಾಡಿಲ್ಲ, ಅವ್ರುಗಳು ಯಾವುದೋ ಪುಣ್ಯ ಮಾಡಿ ಈಗ ತಂದೆ ತಾಯಿ ಮಾಡಿದ ಮಕ್ಕಳನ್ನ ಕಾಪಾಡುತ್ತೆ ಅಂತಾರಲ್ಲ. ಸೊ ಹಂಗಾಗಿ ನನಗೆ ಎಲ್ಲರೂ ಪ್ರೀತಿ ಸಿಗ್ತಿರೋದು ಅದು ದೇವ್ರು ಕೊಟ್ಟ ವರ, ನಮ್ಮ ತಂದೆ ತಾಯಿ ಆಶೀರ್ವಾದ ಅನ್ಕೊಂತೀನಿ. ಸೊ ಇದೇ 26 ರಿಲೀಸ್ ಆಗ್ತದೆ ಸರ್, ಆದಷ್ಟು ದೊಡ್ಡ ಸಕ್ಸಸ್ ಆಗಲಿ. ಈಗ ಆಲ್ರೆಡಿ ಒಂದು ಸಿನಿಮಾ ಹಿಟ್ ಆಗಿದೆ, ಇಂಡಸ್ಟ್ರಿ ಹಿಟ್, ಹಾಗೆ ಉಪಾಧ್ಯಕ್ಷನೂ ಆ ಜಾಗದಲ್ಲಿ ಸೇರ್ಕೊಂಡು ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.